ಅಲ್ಲ ಇದೆ ಸರ್.
ಪಟ್ಟಂತೆ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ನಲ್ಲಿ ಸಲ್ಲಿಸಿದ ರಿಟ್ ಅರ್ಜಿ ತಿರಸ್ಕಾರವಾದ ನಂತರ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ವಾಸ್ತವವಾಗಿ ಹೈಕೋರ್ಟ್ ರಿಟ್ ಅರ್ಜಿಯನ್ನು ತಿರಸ್ಕರಿಸುವಾಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ನಡೀತಾ ಇರುವಂತಹ ಪ್ರಕರಣಕ್ಕೆ ಇದ್ದಂತ ತಡೆಯಾಜ್ಞೆಯನ್ನು ಸಹ ತೆರವು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಹೈಕೋರ್ಟ್ ತಡೆಯಾಜ್ಞೆಯನ್ನು ತೆರವು ಮಾಡಿದ ಮರುದಿನವೇ ಈ ಪ್ರಕರಣದ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆದೇಶ ಕೊಟ್ಟಿರೋದೇನು ಅಂತಂದ್ರೆ, ಮೂಡ ಹಗರಣದಲ್ಲಿ ಏನು ನಿವೇಶನ ಅಕ್ರಮವಾಗಿ ಹಂಚಿಕೆ ಆಗಿದೆ ಅಂತ ಆರೋಪ ಇತ್ತು. ಈ ಮೂರು ಜನ ದೂರದಾರರು ಏನು ಆರೋಪ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಲೋಕಾಯುಕ್ತ ತನಿಖೆ ನಡೆಸಬೇಕು ಅಂತ ಹೇಳಿ ಜಗನ್ನಾಥ ಗಣಪತಿ ಭಟ್ ನ್ಯಾಯಾಧೀಶರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಅದರಂತೆ ಈಗ ಮೂಡದಲ್ಲಿ ಏನು ಸಿದ್ದರಾಮಯ್ಯ ಅವರ ಪತ್ನಿ ಅವರಿಗೆ ಏನು ಮೂಡದಿಂದ ನಿವೇಶನ ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಇತ್ತು. ಆ ಸಂಪೂರ್ಣ ತನಿಖೆಯನ್ನ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಹಾಗಾಗಿ ಮೈಸೂರಿನ ಲೋಕಾಯುಕ್ತಕ್ಕೆ ಕೊಟ್ಟಿರೋದ್ರಿಂದ ಮತ್ತೆ ಇನ್ನೊಂದೇನಂದ್ರೆ ಮಹತ್ವದ ಆದೇಶ ಅಂತಂದ್ರೆ ಈ ಪ್ರಕರಣದ ತನಿಖಾ ವರದಿಯನ್ನ 3 ತಿಂಗಳಲ್ಲಿ ಸಲ್ಲಿಸಬೇಕು ಅಂತೇಳಿ. ಹಾಗಾಗಿ ಒಂದ್ ರೀತಿಯಲ್ಲಿ ಈ 3 ತಿಂಗಳು ಸಿದ್ದರಾಮಯ್ಯ ಅವರಿಗೆ ಸಿಕ್ಕಂತ ಅವಕಾಶ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ಲೋಕಾಯುಕ್ತದ ತನಿಖಾ ವರದಿ ಬಂದ ನಂತರ ಆ ತನಿಖಾ ವರದಿಯಲ್ಲಿ ಏನಿರುತ್ತೆ ಅದರ ಅಂಶದ ಮೇಲೆ FIR ಅಥವಾ ದೂರು ದಾಖಲಾಗಬೇಕಾಗುತ್ತೆ. ಹಾಗಾಗಿ ಈಗ ತನಿಖೆಯನ್ನ ಮಾಡಬೇಕಾಗಿದೆ ಮೊದಲ ಹಂತದಲ್ಲಿ. ಈಗ FIR ದಾಖಲಾಗುವ ಸಾಧ್ಯತೆಯೂ ಸಹ ಕಡಿಮೆ. ಈಗ ನ್ಯಾಯಾಲಯವೇ ತನಿಖೆಗೆ ಸೂಚನೆ ಕೊಟ್ಟಿರೋದ್ರಿಂದ ಮತ್ತೆ 3 ತಿಂಗಳು ಕಾಲಾವಧಿಯನ್ನು ಸಹ ಕೊಟ್ಟಿದೆ ಲೋಕಾಯುಕ್ತರಿಗೆ. ಆ 3 ತಿಂಗಳ ಅವಧಿಯಲ್ಲಿ ಆ ತನಿಖೆಯನ್ನ ಮುಗಿಸಿ ನ್ಯಾಯಾಲಯಕ್ಕೆ ಜನರಚನಾ ನ್ಯಾಯಾಲಯಕ್ಕೆ ಆ ತನಿಖಾ ವರದಿಯನ್ನು ಸಲ್ಲಿಸಬೇಕು. ಅದಾದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯ ಮತ್ತೊಂದು ಆದೇಶವನ್ನ ಹೊರಡಿಸುವ ಸಾಧ್ಯತೆ ಇದೆ. ಹಾಗಾಗಿ ಈಗ ಹೈಕೋರ್ಟ್ ರಿಟ್ ಅರ್ಜಿಯನ್ನ ತಿರಸ್ಕಾರ ಮಾಡಿದ ನಂತರ ಬೇರೆ ಬೇರೆ ನ್ಯಾಯಾಂಗ ಪ್ರಕ್ರಿಯೆ ಬಗ್ಗೆ ಸಿದ್ದರಾಮಯ್ಯ ಅವರು ಯೋಚನೆ ಮಾಡ್ತಾ ಇದ್ರು. ಅಂದ್ರೆ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಹೋಗದ ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆನೂ ಸಹ ಚಿಂತನೆ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನ್ ಆದೇಶ ಬರುತ್ತೆ ಅನ್ನೋದ್ರ ಆಧಾರದ ಮೇಲೆ ಮುಂದಿನ ಕ್ರಮವನ್ನ ಮುಂದಿನ ಚಿಂತನೆ ಮಾಡುವಂತ ಒಂದು ಚರ್ಚೆ ಅವರ ಬಳಗದಲ್ಲಿ ಮತ್ತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತೆ ಅವರ ವಕೀಲರ ಬಳಗದಲ್ಲಿ ಚರ್ಚೆ ಆಗಿರ್ತಕ್ಕಂತ ಮಾಹಿತಿ ಇತ್ತು. ಆದ್ರೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ 3 ತಿಂಗಳ ಕಾಲಾವಧಿಯನ್ನು ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಸಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನಗೆ ಏನು ಆದೇಶ ಇದೆ ಈ ಆದೇಶ ನನಗೆ ಮಾಧ್ಯಮಗಳ ಮೂಲಕ ಗೊತ್ತಾಗಿದೆ. ಹಾಗಾಗಿ ನನಗೆ ಆದೇಶ ಪ್ರತಿ ಸಿಕ್ಕ ನಂತರ ನಾನು ಪ್ರತಿಕ್ರಿಯೆ ಮಾಡ್ತೇನೆ ಅಂತೇಳಿ. ಮತ್ತೆ ಇನ್ನೊಂದೇನಂದ್ರೆ ಯಾವುದೇ ತನಿಖೆಗೂ ಸಿದ್ಧ ಅಂತ ಹೇಳಿ ನಾನು ಮೊದಲೇ ಹೇಳಿದ್ದೇನೆ. ಹಾಗಾಗಿ ಯಾವ ತನಿಖೆ ಆದ್ರೂ ಸರಿ ನಾನು ತನಿಖೆಗೆ ಸಿದ್ಧವಾಗಿದ್ದೇನೆ. ಯಾವ ತನಿಖೆ ಆದ್ರೂ ನಡೀಲಿ ಅದಕ್ಕೆ ನಾನು ತನಿಖೆಯನ್ನು ಎದುರಿಸ್ತೇನೆ ಅಂತಕ್ಕಂಥ ಮಾತನ್ನ ಅವರು ನಿನ್ನೆ ಹೈಕೋರ್ಟ್ನ ಏನು ತೀರ್ಪು ಬಂತು ಅದಾದ ನಂತರ ಯಾವ ಪ್ರತಿಕ್ರಿಯೆಯಲ್ಲಿ ಅಂಶ ಇತ್ತು ಯಾವುದೇ ತನಿಖೆಯನ್ನಾದ್ರೂ ಎದುರಿಸ್ತೇನೆ ಅಂತೇಳಿ ಅದನ್ನ ಮತ್ತೆ ಪುನರುಚ್ಚಾರ ಮಾಡಿದರೆ ಈ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ಕೊಟ್ಟ ನಂತರವೂ ಸಹ ಲೋಕಾಯುಕ್ತ ತನಿಖೆಗೆ ಒಪ್ಪಿಸಿದ ನಂತರವೂ ಸಹ ಸಿದ್ದರಾಮಯ್ಯ ಅವರನ್ನು ಪುನರುಚ್ಚಾರ ಮಾಡಿದರೆ ಯಾವ ಮೊದಲೇ ಹೇಳಿದ್ದೆ ನಾನು ಯಾವುದೇ ತನಿಖೆ ಆದ್ರೂ ಸರಿ ಹಾಗಾಗಿ ಈ ತನಿಖೆಯನ್ನ ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ರೆ ಮೈಸೂರು ಲೋಕಾಯುಕ್ತ ಈ ಮೂಡದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಗೆ ನಿವೇಶನ ಕೊಟ್ಟಂತ ಏನು ಪ್ರಕರಣ ಇದೆ ಈ ಪ್ರಕರಣದ ತನಿಖೆಯನ್ನು ಅವರು ಸ್ವಾಗತ ಮಾಡೋದಾಗಿ ಹೇಳಿದ್ದಾರೆ. ಹಾಗಾಗಿ ಈ ಹಂತದಲ್ಲಿ ಸಿದ್ದರಾಮಯ್ಯ ಅವರು ಈಗ ಮುಂದೆ ಏನ್ ಮಾಡಬೇಕು ಅಂತ ಅವರ ಕಾನೂನು ನ್ಯಾಯಾಂಗ ಬಳಗ ಏನಿದೆ ಅವರ ಕಾನೂನು ಸಲಹೆಗಾರಿದ್ದಾರೆ ಅವರ ಜೊತೆಗೆ ಚರ್ಚೆ ಮಾಡಿ ಅವರು ತೀರ್ಮಾನ ತಗೋಬಹುದು. ಆದ್ರೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅವರು. ಅಂದ್ರೆ ಏನ್ ಮಾಡ್ತೇನೆ ಅಂತೇಳಿ ಮುಂದೆ ಏನ್ ಮಾಡ್ತೇನೆ ಅಂತ ನಾನ್ ನಂತರ ಹೇಳ್ತೇನೆ ನಾಳೆ ಹೇಳ್ತೇನೆ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗಾಗಿ ಈಗ ಹೈಕೋರ್ಟ್ ನಲ್ಲಿ ಏನು ಸಿದ್ದರಾಮಯ್ಯ ಅವರು ಸಲ್ಲಿಸಿದಂತ ರಿಟ್ ಅರ್ಜಿ ತಿರಸ್ಕೃತ ಆದ ನಂತರ BJP ಮತ್ತೆ ವಿಪಕ್ಷಗಳು ಅವರು ಒತ್ತಾಯ ಮಾಡ್ತಾ ಇದ್ರು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಅಂತೇಳಿ. ಹಾಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಅನ್ನುವಂತ ಒತ್ತಾಯ ಏನಿದೆ ಅದಕ್ಕೆ ಈಗ ಸಿದ್ದರಾಮಯ್ಯ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಒಂದು ಅಸ್ತ್ರವೂ ಸಹ ಸಿಕ್ಕಂತಾಗಿದೆ. ಅಂದ್ರೆ ಒಂದು ಆನ್ಸರ್ ಮಾಡ್ಬೋದು, ತನಿಖೆ ಮಾಡಿ ಅಂತ ಹೇಳಿ ಈಗ ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಹೇಳಿರೋದ್ರಿಂದ ಇನ್ನು 3 ತಿಂಗಳಲ್ಲಿ ತನಿಖಾ ವರದಿಯನ್ನು ಕೊಡ್ಬೇಕು ಅಂತ ಹೇಳಿರೋದ್ರಿಂದ ಈಗ ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ತನಿಖೆ ಆದ್ಮೇಲೆ ತಪ್ಪಿತಸ್ಥರು ಯಾರು ತಪ್ಪಾಗಿದೆಯೋ ಇಲ್ವೋ ಅನ್ನುವಂಥದ್ದು ಗೊತ್ತಾಗೋದು. ಹಾಗಾಗಿ ಅದಕ್ಕಿನ್ನು 3 ತಿಂಗಳ ಕಾಲಾವಕಾಶ ಇದೆ. ಆ 3 ತಿಂಗಳ ತನಿಖೆಯ ನಂತರ ಸಿದ್ದರಾಮಯ್ಯ ತಪ್ಪಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಇದ್ದಂತ ಬಹಳ ಪ್ರಮುಖವಾದ ಆರೋಪ ಅಂತಂದ್ರೆ ನಿವೇಶನ ಅವ್ರ ಹೆಸರಿಗೆ ಸಿಗದೇ ಇರ್ಬೋದು, ಆದ್ರೆ ನಿವೇಶನ ಅವರ ಪತ್ನಿ ಹೆಸರಿಗೆ ಸಿಕ್ಕಿದೆ, ಪತ್ನಿಗೆ ಕೊಟ್ಟಂತ ನಿವೇಶನ ಅದು. ಇಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಅವ್ರ ಹುದ್ದೆಯ ಪ್ರಭಾವ ಇತ್ತು ಅನ್ನೋದು ಬಹಳ ಮುಖ್ಯವಾದಂತ ಆರೋಪ. ಅಂದ್ರೆ 1993 ಇಸ್ವಿಯಿಂದ 1996 ಇಸ್ವಿಯಿಂದ 2024 ಇಸ್ವಿವರೆಗೂ ಸಹ ಸಿದ್ದರಾಮಯ್ಯ ಅವರು ಈ ಅವಧಿನಲ್ಲಿ
ಉಪಮುಖ್ಯಮಂತ್ರಿ ಆಗಿದ್ದಾರೆ. ಜೆ ಎಚ್ ಪಟೇಲ್ ಅವರಿದ್ದಂತ ಅವಧಿಯಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು. ನಂತರವೂ ಸಹ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು. ಬಿಜೆಪಿ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. ನಂತರ 2013 ಅವರು ನಿರಂತರ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ನಂತರ ಮತ್ತೆ ಅವರು ವಿರೋಧ ಪಕ್ಷದ ನಾಯಕರಾದ್ರು, ಮತ್ತೆ ಮುಖ್ಯಮಂತ್ರಿ ಆಗಿದ್ರು. ನಿರಂತರವಾಗಿ ಅವರು ಬಹಳ ಪ್ರಮುಖವಾದ ಪ್ರಭಾವಶಾಲಿಯಾದಂತಹ ಹುದ್ದೆಯಲ್ಲಿ ಅವರು ಇದ್ರು. ಈ ಹಗರಣ ಅಂದ್ರೆ ನಿವೇಶನ ಹಂಚಿಕೆ ಸಂಬಂಧಪಟ್ಟಂತೆ ಪ್ರಕರಣ ಯಾವಾಗ ಆರಂಭ ಆಯ್ತು ಅಲ್ಲಿಂದ ಇದುವರೆಗೂ ಸಹ ಹಾಗಾಗಿ ಅವರು ಪ್ರಭಾವ ಬೀರದೇ ಇರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಸಂಶಯವನ್ನು ಹೈಕೋರ್ಟ್ ಸಹ ವ್ಯಕ್ತಪಡಿಸಿತ್ತು. ಸಿದ್ದರಾಮಯ್ಯ ಅವರು ಇಷ್ಟು ಸುದೀರ್ಘ ಅವಧಿಯಲ್ಲಿ ಅವರು ಪ್ರಮುಖ ಹುದ್ದೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮೈಸೂರಿನ ಮೂಡದಲ್ಲಿ ಆದಂತಹ ಒಂದು ನಿವೇಶನ ಹಂಚಿಕೆ ಏನಿದೆ ಅಲ್ಲಿ ಅವರ ಪ್ರಭಾವ ಇಲ್ಲ ಅಂತ ಹೈಕೋರ್ಟ್ ಹೇಳಿಲ್ಲ. ಪ್ರಭಾವ ಇದೆ ಅಂತಲೂ ಸಹ ಹೈಕೋರ್ಟ್ ಹೇಳಿಲ್ಲ. ಆದ್ರೆ ಪ್ರಭಾವ ಇದ್ದಿರಬಹುದಾದಂತಹ ಅನುಮಾನವನ್ನ ಹೈಕೋರ್ಟ್ ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಇತ್ತ ಅಲ್ಲಿ ಅನ್ನೋದು ಬಹಳ ಮುಖ್ಯವಾದ ಅಂಶ ಆಗುತ್ತೆ. ಮತ್ತು ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದ್ರು, ಈಗಲೂ ಸಹ ನಿವೇಶನವನ್ನು ವಾಪಸ್ ಕೊಡಕ್ ಸಿದ್ಧ ಇದ್ದೇನೆ, ಮೂಡಕ್ಕೆ ನನಗೆ 62 ಕೋಟಿ ರೂಪಾಯಿ ಕೊಟ್ಟು ಬಿಡ್ಲಿ ಅಂತ. ಇದನ್ನು ಸಹ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿತ್ತು. ಹಾಗಾಗಿ ಈ ಎಲ್ಲಾ ಅಂಶಗಳ ಬಗ್ಗೆನೂ ಸಹ ತನಿಖೆ ಆಗ್ಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರ ಪ್ರಭಾವ ಇತ್ತ. ಆಮೇಲೆ ಇಲ್ಲಿ ಇನ್ನೊಂದು ಅಂಶ, ಸಿದ್ದರಾಮಯ್ಯವರ ಪತ್ನಿಗೆ ನಿವೇಶನವನ್ನು ಹಂಚಿರತಕ್ಕಂತ ಈ ಪ್ರಕರಣ ಏನಿದೆ ಇದು ಕಾನೂನಾತ್ಮಕವಾಗಿ ಸರಿ ಇದೆಯಾ ಅಂತ. 40-60 ಆಗಿರ್ಬೋದು ಅಥವಾ 50-50 ಆಗಿರ್ಬೋದು, ಅದು ಯಾವ್ದೇ ರೀತಿ ಹಂಚಿಕೆ ಆಗಿರ್ಬೋದು, ಆದ್ರೆ ಕಾನೂನಾತ್ಮಕವಾಗಿ ಸರಿ ಇದೆಯಾ ಅಂತ. ಮತ್ತಿನ್ನು ಅರ್ಜಿದಾರರು ಏನಿದ್ರು, ನೇಮಯ್ ಕೃಷ್ಣ, ಪ್ರದೀಪ್ ಕುಮಾರ್ ಮತ್ತೆ ಟಿ ಜೆ ಅಬ್ರಾಮ್ ಇವರ ವಕೀಲರು ಮತ್ತೆ ರಾಜ್ಯಪಾಲರನ್ನ ಪ್ರತಿನಿಧಿಸಿದಂತ ಕೇಂದ್ರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಇನ್ನೊಂದು ಬಹಳ ಮುಖ್ಯವಾದ ಒಂದು ಅಂಶವನ್ನು ಪ್ರಸ್ತಾಪ ಮಾಡಿದ್ರು. ಅದರಲ್ಲೂ ಸಹ ಅರ್ಜಿದಾರರ ಪರವಾಗಿ ವಾದ ಮಾಡಿದಂತ ವಕೀಲರು ಅಂದ್ರೆ ಸಿದ್ದರಾಮಯ್ಯ ಅವರ ಸಂಬಂಧಿಗೆ, ಅವರ ಸೋದರ ಸಂಬಂಧಿಗೆ ಈ ಜಾಗ ಬಂದಂತ ಸಂದರ್ಭದಲ್ಲಿ ಅದು ಮೂಡಾದ ವಶದಲ್ಲಿಯೇ ಇತ್ತು ಆ ಜಾಗ ಅಂತೇಳಿ. ಮೂಡಾದ ವಶದಲ್ಲಿ ಇದ್ದಂತ ಜಾಗವನ್ನ ಅದು ಹೇಗೆ ಡಿನೋಟಿಫೈ ಮಾಡಿದ್ರು, ಪರಭಾರೆ ಮಾಡಿದ್ರು ಅಂತೇಳಿ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ವಾದ ಮಾಡಿದ್ದು ಆ ಜಾಗ ಮೂಡಾ ವಶದಲ್ಲಿ ಇದ್ದಿಲ್ಲ ಅದು. ಅಂದ್ರೆ ಅಲ್ಲಿ ಅವಾರ್ಡ್ ಅನ್ನ ರಿಲೀಸ್ ಮಾಡಿದ್ರು, ಅವಾರ್ಡ್ ಅಂತಂದ್ರೆ ಪರಿಹಾರವನ್ನ, ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ರಿಲೀಸ್ ಮಾಡಿದ್ರು ಅಂತ. ಆದ್ರೆ ಇಲ್ಲಿ ಇವ್ರು ಹೇಳೋದು ಪರಿಹಾರವನ್ನ ತೆಗೆದುಕೊಂಡಿದ್ದಲ್ಲ ಏನು ಅಂತ. ಪರಿಹಾರವನ್ನು ತೆಗೆದುಕೊಳ್ಳದೇ ಇದ್ದಾಗ ಮೂಡ ಅದನ್ನ ಡಿನೋಟಿಫೈ ಮಾಡಬಹುದು ಅಂತ. ಆದ್ರೆ ಇಲ್ಲಿ ಅರ್ಜಿದಾರರ ಪರವಾಗಿ ಇದ್ದಂತ ವಾದ ಏನು ಅಂತಂದ್ರೆ ಅದು ಡಿನೋಟಿಫೈ ಆಗಕ್ಕೆ ಸಾಧ್ಯತೆ ಇದ್ದಿಲ್ಲ, ಮೂಡ ವಶದಲ್ಲೇ ಇದ್ದಿಲ್ಲ ನಿವೇಶನ ಅದು ಅಂತ. ಈ ರೀತಿ ಕಾನೂನಿಗೆ ಸಂಬಂಧಪಟ್ಟಂತ ಬಹಳ ಕ್ಲಿಷ್ಟವಾದಂತ ಕೆಲವು ಅಂಶಗಳು ಈ ಪ್ರಕರಣದಲ್ಲಿ ಇದ್ದಾವೆ. ಮುಖ್ಯವಾಗಿ ಆ ಕೆಸರೆ ಗ್ರಾಮದಲ್ಲಿ ಕೆಸರೆ ಗ್ರಾಮ ಅನ್ನೋದೇ ಇಲ್ಲ ಅಂತಕ್ಕಂಥ ವಾದವೂ ಇತ್ತು, ಕೆಸರೆ ಗ್ರಾಮ ಇಲ್ವೇ ಇಲ್ಲ ಅಂತೇಳಿ. ಅದನ್ನ ರವಿವರ್ಮ ಕುಮಾರ್ ಅವರು ಮತ್ತೆ ನ್ಯಾಯಾಲಯದಲ್ಲಿ ಒಂದು ದೊಡ್ಡ ಮ್ಯಾಪ್ ಅನ್ನ ಪ್ರೆಸೆಂಟ್ ಮಾಡಿ ಕೆಸರೆ ಗ್ರಾಮ ಇದೆ, ಅಲ್ಲಿ ಜನಗಣತಿ ಪ್ರಕಾರ ಕೆಸರೆ ಗ್ರಾಮ ಅಲ್ಲಿ ಮೆನ್ಷನ್ ಆಗಿದೆ ಅನ್ನೋದನ್ನ ಹೇಳ್ಬೇಕಾಗುವಂತ. ಹೀಗೆ ಕಾನೂನಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಾದದ ಅಂಶಗಳಿದಾವೆ. ಅದು ರಿಟರ್ನ್ ವಿಚಾರಣೆ ಸಂದರ್ಭದಲ್ಲೇನೆ ಏನು ವಕೀಲರು ಅಲ್ಲಿ ವಾದವನ್ನ ಮಂಡಿಸಿದ್ರು, ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮುಂದೆ ಸಿಂಗ್ವಿ ಆಗಿರ್ಬೋದು ಅಥವಾ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರವಾಗಿ ಆಗಿರ್ಬೋದು, ಇನ್ನು ಅರ್ಜಿದಾರರ ಪರವಾಗಿ ಪ್ರಮುಖನ ಅವಧಿಗೆ ಇನ್ನು ಬೇರೆ ಬೇರೆ ವಕೀಲರು ಇವರೆಲ್ಲರೂ ಏನು ಅಲ್ಲಿ ವಾದವನ್ನು ಮಾಡ್ತಿದ್ರೆ ಅದರಲ್ಲಿ ಸಾಕಷ್ಟು ಕಾನೂನಿಗೆ ಸಂಬಂಧಪಟ್ಟಂತ ಅಂಶಗಳಿದೆ. ಅಲ್ಲಿ ಚರ್ಚೆಗೆ ಅವಕಾಶ ಇದೆ, ತರ್ಕಕ್ಕೆ ಅವಕಾಶ ಇದೆ, ಮತ್ತೆ ಇವೆಲ್ಲವೂ ಸಹ ದಾಖಲೆಯಲ್ಲಿ ಪ್ರೂವ್ ಆಗಬೇಕಾಗಿದೆ. ಇದು ಕ್ರಿಮಿನಲ್ ದಾವೆ ಅಲ್ಲ, ಇದು ಸಿವಿಲ್ ದಾವೆ. ಸಿವಿಲ್ ದಾವೆಯಲ್ಲಿ ದಾಖಲೆಗಳು ಏನ್ ಹೇಳ್ತೇವೆ ಅನ್ನೋದೇ ಬಹಳ ಮುಖ್ಯ. ಯಾರು ಏನ್ ಬೇಕಾದ್ರೂ ಹೇಳ್ಬೋದು, ಯಾರು ಏನ್ ಬೇಕಾದ್ರೂ ವಾದ ಮಾಡ್ಬೋದು, ಆದ್ರೆ ವಾಸ್ತವವಾಗಿ ದಾಖಲೆಗಳು ಏನಿರುತ್ತೆ, ಅಲ್ಲಿ ನಿವೇಶನ ಇದ್ದಂತ ಸಂದರ್ಭದಲ್ಲಿ ಅದು ಮೂಡಾದ ವಶದಲ್ಲಿತ್ತ ಇಲ್ವಾ ಅನ್ನೋದು ಆ ಡೇಟ್ ನೋಡಿದ್ರೆ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ದಾಖಲೆಗಳೇ ಇಲ್ಲಿ ಮಾತಾಡ್ಬೇಕಾಗಿರೋದು. ಹಾಗಾಗಿ ದಾಖಲೆಗಳನ್ನ ಎದುರಿಗಿಟ್ಕೊಂಡು ಈ ಪ್ರಕರಣದ ಬಗ್ಗೆ ವಾದ ವಿವಾದಗಳು ಚರ್ಚೆ ನಡೆಯುತ್ತೆ. ಮತ್ತೆ ಈಗ ಲೋಕಾಯುಕ್ತ ಇನ್ನು ಬೇರೆ ಯಾವ ಸಂಸ್ಥೆಗಳು ಸಹ ತನಿಖೆ ಮಾಡುವಂತಿಲ್ಲ. ಜನಪ್ರತಿನಿಧಿಗಳ ನ್ಯಾಯಾಲಯ ಮೈಸೂರು ಲೋಕಾಯುಕ್ತಕ್ಕೆ ಈ ಹಗರಣದ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು ವಹಿಸಿದೆ. 3 ತಿಂಗಳಲ್ಲಿ ಈ ವರದಿಯನ್ನು ಕೊಡಬೇಕಾಗಿದೆ. ಹಾಗಾಗಿ ಲೋಕಾಯುಕ್ತ ಈ ಮೂಡಕ್ಕೆ ಸಂಬಂಧಪಟ್ಟಂತೆ ಈ ಕೆಸರೆ ಗ್ರಾಮದಲ್ಲಿ ಏನು ಅಲ್ಲಿ ನಿವೇಶನ ಮುಖ್ಯಮಂತ್ರಿಯವರ ಪತ್ನಿಗೆ ಬಂದಿತ್ತು ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನ ಲೋಕಾಯುಕ್ತ ಈಗ ತನ್ನ ವಶಕ್ಕೆ ಪಡೆಯುತ್ತೆ. ಆ ವಶಕ್ಕೆ ಪಡೆದು ಅದನ್ನ ಅಧ್ಯಯನ ಮಾಡಿ ಕೂಲಂಕುಷವಾಗಿ ನೋಡಿ ಯಾವ ದಾಖಲೆಗಳು ಏನ್ ಹೇಳ್ತಿವೆ ಅಂತ ನೋಡಿ, ಮತ್ತೆ ಇಲ್ಲಿ ನ್ಯಾಯಾಲಯದಲ್ಲಿ ಪರಿಗಣನೆ ಆದಂತ ಅಂಶಗಳನ್ನು ಸಹ ನೋಡಿ, ಬಹಳ ಮುಖ್ಯವಾಗಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ, ಭ್ರಷ್ಟಾಚಾರ ತಡೆ ಕಾಯ್ದೆ ಏನಿದೆ ಅದರಲ್ಲಿ 17A ಅಡಿಯಲ್ಲಿ ಏನು ಅವಕಾಶ ಸಿಕ್ಕಿತ್ತು ಇಲ್ಲಿ ತನಿಖೆ, ಅದನ್ನ ಹೈಕೋರ್ಟ್ ಸಹ ಅಪೈಲ್ಡ್ ಮಾಡಿದೆ. ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿನಲ್ಲಿ ಇದರ ತನಿಖೆ ನಡೀಬೇಕು ಅಂತೇಳಿ, BNS ಅಡಿನಲ್ಲಿ ಅಂತ ಹೇಳಿಲ್ಲ, ಭಾರತೀಯ ನ್ಯಾಯ ಸಮಿತಿ ಅಡಿಯಲ್ಲಿ ತನಿಖೆ ಆಗ್ಬೇಕಾದಿಲ್ಲ
ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಬಟ್ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ತನಿಖೆ ಆಗ್ಬೇಕು ಅಂತ. ಭ್ರಷ್ಟಾಚಾರ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು ತಮ್ಮ ಪ್ರಭಾವವನ್ನು ಬಳಸಿದ್ರ ಅಂತ ಒಂದು, ಮತ್ತೆ ಇದಕ್ಕಾಗಿ ಸಿದ್ದರಾಮಯ್ಯ ಅವರು ಹಣ ಪಡೆದ್ರ ಅಂತ, ಮತ್ತು ಬೇರೆ ಯಾವುದೇ ಸ್ವರೂಪದ ಒಂದು ಗಿಫ್ಟ್ ಅನ್ನ ಪಡೆದ್ರ ಅಂತೇಳಿ, ಇದು ಭ್ರಷ್ಟಾಚಾರ ಅಂತ ಬರೋದಿಲ್ಲ. ಇನ್ ಯಾವುದು ಭ್ರಷ್ಟಾಚಾರ ಬರೋದಿಲ್ಲ. ಭ್ರಷ್ಟಾಚಾರ ಅಂದ್ರೆ ಒಂದು ಹಣದ ಸ್ವರೂಪದಲ್ಲಿ ಇರ್ಬೇಕು, ಅಥವಾ ಒಂದು ಕೊಡುಗೆ ಸ್ವರೂಪದಲ್ಲಿ ಇರ್ಬೇಕು, ಅಥವಾ ಪ್ರಭಾವದ ಸ್ವರೂಪದಲ್ಲಿ ಇರ್ಬೇಕು. ಇದು ನೂರು ಆಗಿದೆಯಾ ಅಂತಕ್ಕಂಥ ಅಂಶಗಳನ್ನ ಲೋಕಾಯುಕ್ತ ಈಗ ತನಿಖೆ ಮಾಡುತ್ತೆ. ಈ ಲೋಕಾಯುಕ್ತ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸಿದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯ ಮುಂದಿನ ಹಂತಕ್ಕೆ ವಿಚಾರಣೆಯನ್ನ ಕೊಂಡು ಹೋಗ್ಬೋದು. ಅಲ್ಲಿ ಸಾಧ್ಯತೆಗಳನ್ನ ನೋಡೋದಾದ್ರೆ ನಾವು ಲೋಕಾಯುಕ್ತ ತನಿಖೆಯಲ್ಲಿ ಸಿದ್ದರಾಮಯ್ಯ ಅವರು ಪ್ರಭಾವ ಬಳಸಿದ್ದು ಹೌದು, ಅವರು ಭ್ರಷ್ಟಾಚಾರ ಮಾಡಿದ್ದು ಹೌದು ಅಂತಂದ್ರೆ ಸಾಧ್ಯತೆ ಇದು. ಮುಂದೆ ನ್ಯಾಯಾಂಗ ಪ್ರಕ್ರಿಯೆ ಹೇಗೆ ಬೇಕಾದ್ರೆ ನಡಿಬಹುದು. ಆದ್ರೆ ಭ್ರಷ್ಟಾಚಾರ ನಡೆಸಿದ್ದು ಹೌದು ಅಂತ ಲೋಕಾಯುಕ್ತ ತನಿಖೆಯಲ್ಲಿ ಬಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಅವರ ವಿರುದ್ಧ FIR ದಾಖಲಿಸುವಂತೆ ಸೂಚನೆಯನ್ನು ಕೊಡಬಹುದು. ಅಥವಾ ಸಿದ್ದರಾಮಯ್ಯ ಪ್ರಭಾವ ಇಲ್ಲ ಅಲ್ಲಿ ಅಂತ ಆದ್ರೆ, ಅಥವಾ ಹಣ ಆಗ್ಲಿ ಕೊಡುಗೆ ಆಗ್ಲಿ ಬಂದಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಮುಕ್ತರಾಗಬಹುದು. ಇಲ್ಲಿ ಇನ್ನೊಂದು ಅಂಶ ಅಂತಂದ್ರೆ ಕಾನೂನಿಗೆ ಸಂಬಂಧಪಟ್ಟಂತೆ ಅವರ ನಿವೇಶನ ಹಂಚಿಕೆ ಮಾಡಿದ್ದೇನೆ, ಇದು ಕಾನೂನಾತ್ಮಕವಾಗಿ ಸರಿ ಇದೆ ಅಂದ್ರೆ ಸಿದ್ದರಾಮಯ್ಯ ಅವರ ಪಾತ್ರವನ್ನು ಹೊರತುಪಡಿಸಿ ಕಾನೂನಾತ್ಮಕವಾಗಿ ಸರಿ ಇದೆ ಅಂತಂದ್ರೆ ಮೂಡಾದ ಅಧಿಕಾರಿಗಳು ಏನು ಡಿನೋಟಿಫೈ ಮಾಡಿದವರು ಮತ್ತೆ ಪರಿಹಾರವನ್ನು ನೀಡಿದವರು ಎಲ್ಲ ಏನಲ್ಲಿ ಕಮಿಷನರ್ಗಳಿದ್ರು ಅಧಿಕಾರಿಗಳಿದ್ರು ಅವರು ಬಚಾವಾಗ್ತಾರೆ. ಇಲ್ಲ ಕಾನೂನಾತ್ಮಕವಾಗಿ ಪ್ರಕ್ರಿಯೆಯಲ್ಲೂ ತಪ್ಪಿದೆ, ಸಿದ್ದರಾಮಯ್ಯ ಪ್ರಭಾವ ಯಾವುದಿಲ್ಲ, ಭ್ರಷ್ಟಾಚಾರ ಯಾವುದಿಲ್ಲ ಅಂತಂದ್ರೆ ಮೂಡಾದಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಅದಕ್ಕೆ ಹೊಣೆಯಾಗಬೇಕಾಗುತ್ತೆ. ಹಾಗಾಗಿ ಇವೆಲ್ಲವೂ ಸಹ ಮೂರು ತಿಂಗಳ ನಂತರ ಲೋಕಾಯುಕ್ತ ತನ್ನ ತನಿಖಾ ವರದಿಯನ್ನ ಏನ್ ಕೊಡುತ್ತೆ, ಅದ್ರಲ್ಲಿ ಏನ್ ಅಂಶಗಳಿರ್ತವೆ ಅಂತ ಆಧಾರದ ಮೇಲೆ ನ್ಯಾಯಾಲಯ ತೀರ್ಮಾನ ಮಾಡ್ತಕ್ಕಂಥದ್ದು. ಮತ್ತೆ ನ್ಯಾಯಾಲಯ ಸರ್ವ ಸ್ವತಂತ್ರವಾಗಿದೆ. ನ್ಯಾಯಾಲಯ ಅಲ್ಲಿ ಎದುರಿಗಿರ್ತಕ್ಕಂಥ ದಾಖಲೆಗಳನ್ನ ಮತ್ತೆ ಲೋಕಾಯುಕ್ತದ ತನಿಖಾ ವರದಿಯನ್ನ ಇವೆಲ್ಲವನ್ನ ನೋಡಿ ಆ ಸಂದರ್ಭದಲ್ಲಿ ಒಂದು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಏನು ಸೂಕ್ತ ಅನ್ಸುತ್ತೋ ಅಂತ ಒಂದು ತೀರ್ಮಾನವನ್ನ ನ್ಯಾಯಾಲಯ, ಒಂದು ಸರ್ವ ಸ್ವತಂತ್ರ ಪ್ರಜಾತಂತ್ರ ನ್ಯಾಯಾಲಯ ಏನಿದೆ ಆ ನ್ಯಾಯಾಲಯ ಆ ತೀರ್ಮಾನವನ್ನ ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯ ತೀರ್ಮಾನ ತೆಗೆದುಕೊಳ್ಳುತ್ತೆ. ಬಟ್ ಇದ್ರ ನಡುವೆ ಮೂರು ತಿಂಗಳವರೆಗೆ ಸಿದ್ದರಾಮಯ್ಯ ಅವರು ಕಾಯ್ತಾರ ಅಥವಾ ಬೇರೆ ರೀತಿಯ ನ್ಯಾಯಾಂಗ ಪ್ರಕ್ರಿಯೆಗೂ ಸಹ ಅವರು ಮುಂದುವರಿತಾರ ಅನ್ನೋದು ಒಂದು ಕುತೂಹಲಕಾರಿ ಅಂಶ. ಈಗ ಏನು ಲೋಕಾಯುಕ್ತ ತನಿಖೆಗೆ ಕೊಡಿ ಅಂತ ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯ ಏನ್ ಹೇಳಿದೆ, ಇದಕ್ಕೆ ತಡೆಯನ್ನ ಕೊಡಿ ಅಂತ ಅವರು ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿನ ಸಲ್ಲಿಸಬಹುದು ಅಥವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿನ ಸಲ್ಲಿಸಬಹುದು. ಅಂದ್ರೆ ಅವ್ರು ಹೇಳ್ತಾ ಇರೋದು ಮೂಲ ಅಂಶ ಏನಿದೆ, ರಾಜ್ಯಪಾಲರು ಕೊಟ್ಟಿರ್ತಕ್ಕಂತ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂತ ಅನುಮತಿಯ ಅಸಂವಿಧಾನಿಕ ಅಂತ ಇದೆಯಲ್ಲ, ಅದರ ಆಧಾರದ ಮೇಲೆ ಮತ್ತೆ ಹೈಕೋರ್ಟ್ ರಿಟ್ ಅನ್ನ ತಿರಸ್ಕರಿಸಿದ ಆಧಾರದ ಮೇಲೆ ಅವರು ಮೇಲ್ಮನವಿ ಹೋಗಬಹುದು. ಇನ್ನು ಚರ್ಚೆಯ ನಂತರ ಅವ್ರ ತೀರ್ಮಾನವನ್ನ ಅವರೇ ಹೇಳಬೇಕಾಗುತ್ತೆ, ಮೇಲ್ಮನವಿ ವಿಭಾಗೀಯ ಪೀಠಕ್ಕೆ ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು. ಅಥವಾ ಮೂರು ತಿಂಗಳ ನಂತರ ತನಿಖಾ ವರದಿ ಬರಲಿ, ಹೇಗಿದ್ರೆ ತನಿಖೆ ಆಗ್ಲೇಬೇಕು, ಒಂದ್ಸರಿ ಕ್ಲಿಯರ್ ಆಗ್ಬಿಡ್ಲಿ ಅಂತಲೂ ಸಹ ಅನ್ಬಹುದು ಅವರು. ಹಾಗಾಗಿ ಯಾವ ಸಾಧ್ಯತೆ ಬೇಕಾದ್ರೂ ಯಾವ ಅವಕಾಶಗಳು ಬೇಕಾದ್ರೂ ಸಿದ್ದರಾಮಯ್ಯ ಬಳಸ್ಕೋಬಹುದು, ಅವ್ರ ಎದುರಿಗೆ ಅವಕಾಶಗಳು ಮುಕ್ತವಾಗಿದ್ದಾವೆ. ಆದ್ರೆ ಅರ್ಜಿದಾರರಿದ್ದಾರೆ ಸ್ನೇಹಮಯ ಕೃಷ್ಣ, ಪ್ರದೀಪ್ ಕುಮಾರ್ ಮತ್ತೆ ಪಿ ಜಿ ಅಬ್ರಹಾಂ. ಇವರು ಸುಪ್ರೀಂ ಕೋರ್ಟ್ ನಲ್ಲಿ ಕೆವಿಯೆಟ್ ನ ಹಾಕಿದ್ದಾರೆ, ಮತ್ತೆ ವಿಭಾಗೀಯ ಪೀಠದಲ್ಲೂ ಸಹ ಕೆವಿಯೆಟ್ ನ ಹಾಕಿದ್ದಾರೆ. ಮತ್ತೆ ಬಹಳ ತುರ್ತಾಗಿ ನಿನ್ನೆ ಏನು ಹೈಕೋರ್ಟ್ ರಿಟರ್ಜಿನ ತಿರಸ್ಕಾರ ಮಾಡ್ತೋ ಅದಾದ ತಕ್ಷಣವೇ ಅವರು ಕಿವೆಟ್ ನ ದಾಖಲು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇವರು ಮೇಲ್ಮನವಿ ಸಲ್ಲಿಸಿದ್ರು ಸಹ ಈ ಅರ್ಜಿದಾರರು ಏನಿದ್ದಾರೆ ಇವರ ವಾದವನ್ನ ಆಲಿಸದೆ ಯಾವುದೇ ಆದೇಶವನ್ನ ನಮ್ಮ ಗಮನಕ್ಕೆ ಬರದೆ ಕೊಡಬಾರದು ಅನ್ನೋದಷ್ಟೇ. ಅದರಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಬಾರ್ದು ಅಂತಲ್ಲ, ನಮ್ಮ ಗಮನಕ್ಕೆ ಬರದೆ ಅಥವಾ ನಮ್ಮ ಹಾಜರಿ ಇಲ್ಲದೆ ನಮ್ಮ ಪ್ರತಿನಿಧಿಯ ಹಾಜರಿ ಇಲ್ಲದೆ ನ್ಯಾಯಾಲಯ ಯಾವುದೇ ತೀರ್ಪನ್ನ ಯಾವುದೇ ಆದೇಶವನ್ನ ಸೂಚನೆಯನ್ನ ಕೊಡೋದು ಸೂಕ್ತ ಅಲ್ಲ ಅನ್ನೋದು ಈ ಕೈವೇಟ್ ನೀಡಿರ್ತಕ್ಕಂಥ ಅವಕಾಶ. ಹಾಗಾಗಿ ಇವರ ವಾದವನ್ನು ಸಹ ಆಲಿಸಬೇಕಾಗುತ್ತೆ. ಈ ಅರ್ಜಿದಾರರು ಸಹ ಸಿದ್ಧವಾಗಿದ್ದಾರೆ ಕೆವಿಯೆಟ್ನ ಹಾಕಿ ಸುಪ್ರೀಂ ಕೋರ್ಟ್ ಅಲ್ಲಾದ್ರೂ ಆಗ್ಲಿ ವಿಭಾಗೀಯ ಪೀಠದಲ್ಲಾದ್ರೂ ಆಗ್ಲಿ ಅಲ್ಲಿ ಅರ್ಜಿದಾರರು ಸಹ ಸಿದ್ಧವಾಗಿದ್ದಾರೆ ಸಿದ್ದರಾಮಯ್ಯ ಅವರ ಪರವಾದಂತ ವಾದಕ್ಕೆ ಕೌಂಟರ್ ನ ಕೊಡ್ಲಿಕ್ಕೆ. ಇನ್ನ ಸಿದ್ದರಾಮಯ್ಯ ಮತ್ತೆ ಅವರ ನ್ಯಾಯವಾದಿಗಳ ತಂಡ ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ, ಯಾವ ಹಂತದಲ್ಲಿ ಏನ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ.